हाय फ्रेंड्स, वेलकम टू लक्ष्मी होम किचन। इवत ना तुम रुचिया पड़वलकाई सार अंत नोड़ अदिंत मुंचे नम चानल होसदा नोड़ता है दयवू सब्सक्राइब मे आगे पकली बेल आग ना हाको प्रतियो वीडियो नोटिफिकेशन बंद तलते वीडियोन स्किपे कोने वर्गू नोड़े बनी रुचिया पड़वलकाई सार हे अंत नोड़को बरण। मोदी नानूं मिक्सी जार तकनी अदे कपन तेनकायन हाकता आगे वो चिक्क कटमी हाकता आगे वो काल टेबल स्पून अरशिनद पौडर आगे वो टेबल स्पून जीरिगे आगे वो काल टेबल स्पून सोंपु हाकता सोंपु हाकोद्रिंद टेस्ट को अदे तर सारे वे स्मेल कूड़ा कोडुत्ते चेन्नागि रुब्कोंड बरण। नोडि नानु चेन्नागि नैसागि रुब्कोंड बंदिद्दीनि। ಈಗ ಬನ್ನಿ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡ ಬರೋಣ। ಮೊದಲಿಗೆ ಒಂದು ಕುಕ್ಕರ್ ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ। ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದೀನಿ। ಸಾಸಿವೆ ಹಾಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ವೇಟ್ ಮಾಡೋಣ। ಇವಾಗ ನೋಡಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂದಿದೆ। ಇವಾಗ ಇದಕ್ಕೆ ಒಂದು ಎರಡು ಒಣ ಮೆಣಸನ್ನ ಕಟ್ ಮಾಡಿ ಹಾಕೊಳ್ತಾ ಇದೀನಿ। ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ತಾ ಇದೀನಿ। ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದೀನಿ। ಈಗ ಈರುಳ್ಳಿಯಲ್ಲಿ ಇರುವ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ। ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ। ಇವಾಗ ಇದಕ್ಕೆ ಒಂದೆರಡು ಟೊಮೆಟೊ ಹಾಕೊಳ್ತಾ ಇದೀನಿ। ಟೊಮೆಟೊ ಬಂದು ಚಿಕ್ಕ ಚಿಕ್ಕದು ಎರಡು ಟೊಮೆಟೊ ಹಾಕೊಂಡಿದ್ದೀನಿ। ನೀವು ದೊಡ್ಡದು ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಒಂದು ಹಾಕೊಳ್ಳಿ ಸಾಕು। ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬೇಕು। ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ। ಇವಾಗ ಇದಕ್ಕೆ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ। ನೀವು ಕಾರಕ್ಕೆ ತಕ್ಕಂಗೆ ಹಾಕೊಳ್ಳಿ। ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಗೆ 1/4 ಟೇಬಲ್ ಸ್ಪೂನ್ ಅರಶಿನದ ಪೌಡರ್ ಹಾಕೊಳ್ತಾ ಇದೀನಿ। ಇವಾಗ ಇದನ್ನ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ನೋಡಿ ಇವಾಗ 2 ನಿಮಿಷ ಆದ್ಮೇಲೆ ನಾನು ಪಡವಲಕಾಯಿನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡಿ ತಗೊಂಡು ಇಟ್ಕೊಂಡಿದ್ದೆ। ಇವಾಗ ಇದನ್ನ ಮಸಾಲಕ್ಕೆ ಹಾಕೊಂಡು ಒಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಈಗ ಇದಕ್ಕೆ ನಾನು ಬೇಯಿಸಿರುವಂತ ಬೇಳೆ ಹಾಕೊಳ್ತಾ ಇದೀನಿ। ತೊಗರಿ ಬೇಳೆನೇ ಹಾಕೊಳ್ತಾ ಇದೀನಿ। ಈ ತೊಗರಿ ಬೇಳೆ ಬಂದ್ಬಿಟ್ಟು ಬೇಗ ಬೇಯಲ್ಲ, ಹಾಗಾಗಿ ನಾನು ಸೆಪರೇಟ್ ಆಗಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ। ನಿಮ್ಮತ್ರ ಇರೋ ಬೇಳೆ ಬೇಗ ಬೇಯಿತೆ ಅಂದ್ರೆ ನೀವು ಇದರ ಜೊತೆಗೇನೆ ಬೇಳೆ ವಾಶ್ ಮಾಡಿ ಹಾಕೊಂಬಹುದು। ನಾನು ಯೂಸ್ ಮಾಡಿರುವಂತ ಬೇಳೆ ಬೇಗ ಬೇಯಲ್ಲ, ನಾವು ಆಲ್ರೆಡಿ ಪಡವಲಕಾಯಿ ಎಲ್ಲ ಹಾಕೊಂಡಿದ್ದೀವಿ। ಅದರ ಜೊತೆಗೆ ನಾನು ಈ ಬೇಳೆನನ್ನು ಇದರ ಜೊತೆಗೆ ಹಾಕಿ ಬೇಯಿಸಿದ್ರೆ 6 ರಿಂದ 7 ವಿಷಲ್ ಬಿಡಬೇಕಾಗುತ್ತದೆ, ಆಗ ಪಡವಲಕಾಯಿ ಎಲ್ಲ ಫುಲ್ ಮೆತ್ತಗಾಗಿ ಹೋಗುತ್ತೆ। ಹಾಗಾಗಿ ನಾನು ಸೆಪರೇಟ್ ಆಗಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ। ನೀವು ಬೇಕಂದ್ರೆ ಹಂಗೂ ಮಾಡಬಹುದು, ಸೆಪರೇಟ್ ಆಗಿ ಬೇಯಿಸಿ ಕೂಡ ಯೂಸ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಇದರ ಜೊತೆಗೆ ಹಾಕಿ ಬೇಯಿಸ್ಕೊಳ್ಳಿ ಬೇಗ ಬೇಯುತ್ತೆ ಅಂದ್ರೆ। ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಇದಕ್ಕೆ ರುಬ್ಬಿರುವಂತ ಮಸಾಲಾ ಹಾಕೊಂತಾ ಇದೀನಿ। ಮಸಾಲಾ ಹಾಕೊಂಡು ಒಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ। ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ನಿಮಗೆ ನೀರು ಎಷ್ಟು ಬೇಕೋ ನೋಡಿ ನೀರು ಹಾಕೊಳ್ಳಿ। ನಾನು ಬೇಳೆ ಬೇಯಿಸಿರುವ ಸ್ವಲ್ಪ ನೀರು ಇತ್ತು, ಅದನ್ನು ಹಾಕೊಳ್ತಾ ಇದೀನಿ। ಅದರ ಜೊತೆಗೆ ಒಂದ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದೀನಿ। ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ತಿಕ್ನೆಸ್ ನೋಡಿ ಹಾಕೊಳ್ಳಿ ನೀರು। ನೀರು ನೀರಾಗಿ ಬೇಕಾ ಇಲ್ಲ ತಿಕ್ಕಾಗಿ ಬೇಕಾ ಸಾರು ಅಂತ ನೋಡಿಕೊಂಡು ನೀವು ಹಾಕೊಳ್ಳಿ। ಇವಾಗ ನೀರೆಲ್ಲ ಹಾಕೊಂಡ ಮೇಲೆ ಒಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಇದಕ್ಕೆ ಟೇಸ್ಟ್ ಗೆ ಉಪ್ಪು ಹಾಕೊಳ್ತಾ ಇದೀನಿ।
ಉಪ್ಪು ಹಾಕೊಂಡು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ 1 ರಿಂದ 2 ವಿಶಿಲು ಹೈ ಫ್ಲೇಮ್ನಲ್ಲಿ ಇಟ್ಟು ವಿಶಿಲ್ ಬಿಟ್ಟು ತಗೊಳ್ಳೋಣ. ನೋಡಿ 2 ವಿಶಿಲ್ ಆದಮೇಲೆ ಕುಕ್ಕರ್ ಎಲ್ಲ ಚೆನ್ನಾಗಿ ಆರಿದ ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಟೇಸ್ಟಿ ಆಗಿರುವಂತ ಪಡವಲಕಾಯಿ ಸಾರು ರೆಡಿ ಆಗಿದೆ. ತುಂಬ ಟೇಸ್ಟಿ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಟೇಸ್ಟಿ ಆಗಿರುವಂತ ಪಡವಲಕಾಯಿ ಸಾರು ರೆಡಿ ಆಗಿದೆ. ಹಾಗಾದರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ, ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.